ಅದು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕಟ್ಟಕಡೆಯ ಗ್ರಾಮ, ಊರು ಕೂಡಲಿಕ್ಕಿ. ಇಂದು ಈ ಹಳ್ಳಿಯಲ್ಲಿ ಹಬ್ಬದ ಸಂಭ್ರಮ. ಸಂಕ್ರಾಂತಿ ಹಬ್ಬದ ಮುಂಚೆಯೇ ಸುಗ್ಗಿಯ ಸಡಗರ ಇಲ್ಲಿ ಮನೆ ಮಾಡಿದೆ. ಶಾಲೆಯ ಆವರಣದಲ್ಲಿ ಸೇರಿದ್ದರು. ರೈಟ್ ಕ್ಲಿಕ್ ಡಿಜಿಟಲ್ ನೆಟ್ವರ್ಕ್ ಸಂಸ್ಥೆಯ ಸಿಇಒ ಡಾಕ್ಟರ್ ರೆಹಮತ್ ಕಂಚಗಾರ್ ಮತ್ತು ರೈಟ್ ಕ್ಲಿಕ್ ಕನ್ನಡ ಚಾನೆಲ್ ಪ್ರಧಾನ ಸಂಪಾದಕ ಬಸವರಾಜ್ ಕಡಾದ್ರನ್ನ ಬಿಜಿಎಸ್ ಆಡಳಿತ ಮಂಡಳಿ ಕೂಡಲಿಗೆ ಆಹ್ವಾನ ನೀಡಿತ್ತು. ಈ ವಿಶೇಷ ಹಬ್ಬದ ಸಂದರ್ಭದಲ್ಲಿ ಪಾಲ್ಗೊಳ್ಳಲು ಹೋದವರಿಗೆಲ್ಲ ಅಚ್ಚರಿ ಕಾದಿತ್ತು. ಆ ಸಡಗರ ಏನು ಅಂತ ಆಮೇಲೆ ಹೇಳ್ತೀವಿ. ಮೊದಲು ಅತಿಥಿಗಳನ್ನ ಆ ಗ್ರಾಮದ ವಿದ್ಯಾರ್ಥಿಗಳೆಲ್ಲ ಸೇರಿ ಸ್ವಾಗತ ಕೋರಿದ ಪರಿ ಕಂಡು ಗೆಸ್ಟ್ಗಳೆಲ್ಲ ಗಾಬರಿಯಾಗಿದ್ದು ಸುಳ್ಳಲ್ಲ. ಸಿಂಗಾರಗೊಂಡ ಜೋಡೆತ್ತು, ಪೂರ್ಣ ಕುಂಭ ಹೊತ್ತ ವಿದ್ಯಾರ್ಥಿಗಳ ಗುಂಪು. ಅತಿಥಿಗಳ ಕೈಗೆ ನಿಂಬೆಹಣ್ಣು ಕೊಟ್ಟು ಗುಲಾಬಿ ನೀಡಿ ಬರಮಾಡಿಕೊಂಡರು. ವೇದಿಕೆ ಹತ್ತೋಕೆ ಮುಂಚೆ ನಮ್ಮ ರೈತ ಉಪಯೋಗಿಸುವ ಕುಂಟಿ, ರಂಟೆ, ಇತರೆ ಸಲಕರಣೆಗಳ ಪರಿಚಯ ಮಾಡಿಸಿದರು. ಮತ್ತೊಂದು ವಿಶೇಷ ಏನು ಗೊತ್ತಾ? ಮುಖ್ಯ ಅತಿಥಿಗಳಿಂದ ಆ ಕಾರ್ಯಕ್ರಮದ ಉದ್ಘಾಟನೆ ಮಜ್ಜಿಗೆ ಕುಡಿಯುವ ಮೂಲಕ ನಡೆದಿದ್ದು ಸ್ಪೆಷಲ್ ಆಗಿತ್ತು. ಜೋಳದ ರೊಟ್ಟಿ ಹಂಚಿನ ಮೇಲೆ ಬಿಸಿ ಮಾಡಿಸಿ ತಿನ್ನುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ರೆಹಮತ್ ಕಂಚುಗಾರ್ ನೀಡಿದ್ರು. ಏನು ಅಂತ ಹೇಳಿಬಿಡ್ತೀವಿ ಕೇಳಿ. ಚಿಣ್ಣರ ಜಾಣರ ಜಗಲಿ. ಯಾವತ್ತೂ ಬರೀ ಟಿವಿಯಲ್ಲಿ ನೋಡಿ ಕಾರ್ಯಕ್ರಮ ಆನಂದಿಸುತ್ತಿದ್ದ ಕೂಡಲಿಗಿ ಬಿಜಿಎಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ಇಂದು ಅವರೇ ಚಿಣ್ಣರ ಜಾಣರ ಜಗಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನಾವು ಯಾರಿಗೇನು ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡಿದ್ರು. ಕೂಡಲಿಗೆ ಹುಡುಗಿ ಟೇಸ್ಟ್ ರೊಟ್ಟಿ ಜಬರ್ದಸ್ತ್. ತಮ್ಮ ಗ್ರಾಮದಲ್ಲಿ ಬಿಜಿಎಸ್ ಹಮ್ಮಿಕೊಂಡ ಈ ವಿನೂತನ ಪ್ರಯೋಗಕ್ಕೆ ಗ್ರಾಮಸ್ಥರು ಸಾಥ್ ನೀಡಿದ್ರು. ಜೈ ಶ್ರೀ ಗುರುದೇವ್. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರ ನಾಥ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ಅನಂತ ಕೋಟಿ ನಮನಗಳನ್ನು ಅರ್ಪಿಸುತ್ತಾ, ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ 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 ನಿರ್ಮಾನಂದ ನಾಥ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ಅನಂತ ಕೋಟಿ ನಮನಗಳನ್ನು ಅರ್ಪಿಸುತ್ತಾ, ನಮ್ಮ ಈ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹೇಲಗಿರಿ ಮತ್ತು ಧಾರವಾಡ ಶಾಖಾ ಮಠದ ಮಾನ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಾರ್ಥಕ ಸೇವಾರತ್ನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಶ್ರೀ ಜೆ ಎನ್ ರಾಮಕೃಷ್ಣೇಗೌಡರ ಒಂದು ಕನಸಿನ ಕೂಸ ಆಗಿರ್ತಕ್ಕಂಥ ಕಾರ್ಯಕ್ರಮ. ಇದು ಯಾವ ಉದ್ದೇಶಕ್ಕಾಗಿ ಅಂದ್ರೆ ಗ್ರಾಮೀಣ ಮತ್ತು ಮಕ್ಕಳಲ್ಲಿ ಅಡಗಿರತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಕೌಶಲ್ಯವನ್ನು
ಪ್ರತಿಬಿಂಬಿಸುವುದಕ್ಕಾಗಿ ಈ ನಾವೀನ್ಯಯುತವಾಗಿರ್ತಕ್ಕಂಥ ಈ ವರ್ಷವೇ ಈ ಹೊಸದಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಜಾರಿಗೆ ತಂದಿರತಕ್ಕಂಥದ್ದು ಮತ್ತು ಎಲ್ಲ ಶಾಲೆಗಳಲ್ಲಿ ಅವರ ಆಡಳಿತ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನ ನೆರವೇರಿಸಿ ಮಕ್ಕಳ ಪ್ರತಿಭೆಯನ್ನ ಮಕ್ಕಳನ್ನ ಸಮಾಜಕ್ಕೆ ಪರಿಚಯಿಸತಕ್ಕಂಥ ಕಾರ್ಯವನ್ನ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮಾನ್ಯ ಕಾರ್ಯದರ್ಶಿಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಇವತ್ತು ಏನು ಈ ಮಕ್ಕಳ ಒಂದು ಚಿನ್ನರ ಜಾಣರ ಜಗಳಿ ಮತ್ತು ಈ ಒಂದು ವಾತಾವರಣದಲ್ಲಿ ಏರ್ಪಡಿಸಿದ ಬಗ್ಗೆ ನೀವು ಏನು ಹೇಳ್ತೀರಿ? ಇದು ಮೊಟ್ಟ ಮೊದಲಿಗೆ ನಮ್ಮ ಏನು ಆದಿ ಚಿಂಚಿನಗಿರಿ ಬಾಲಗಂಗಾಧರ ಸ್ವಾಮೀಜಿಯವರಿಗೆ ಅನಂತ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಇಲ್ಲಿ ಏನು ಉಸ್ತುವಾರಿ ಏನ, ಯಾಕಂದ್ರೆ ಆದಿ ಚಿಂಚಿನಗಿರಿ ಇರೋದು ಒತ್ತಟಿ, ಆದರೆ ನಮ್ಮ ಡಿಸ್ಟಿಕ್ ಇರೋದು ಒತ್ತಟಿ. ಅಲ್ಲಿಂದ ಒಂದು ಇಲ್ಲಿ ಬಂದು ಒಂದು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಒಂದು ಸಂಸ್ಥೆ ಮಾಡಿ ಇಲ್ಲಿ ಒಂದು ಒಳ್ಳೆ ಥರದಂಥ ಒಂದು ಶಿಕ್ಷಣ ಕೊಟ್ಟು ಆಮೇಲೆ ಪದೇ ಪದೇ ಅಂತಂದು ನಾನಾ ಕಾರ್ಯಕ್ರಮಗಳನ್ನು ಇವರು ನಡೆಸಿಕೊಟ್ಟಾರ. ಮತ್ತು ಇದರ ಉಸ್ತುವಾರಿ ನೋಡ್ಕೊತ ನಮ್ಮ ರಾಮಕೃಷ್ಣ ಗೌಡರು ಇಲ್ಲಿ ಭಾಳ ಮುತುವರ್ಜಿ ವಹಿಸಿ ಅದೊಂದು ಕೆಲಸ ಮಾಡತ್ತಾರ. ಮತ್ತು ಈ ಸ್ಕೂಲ್ ಇರೋದ್ರಿಂದ ಅಲ್ಲಿ ಮಠದ ಒಂದು ನಡೀತಾವ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೂ ಗೊತ್ತಾಕೈತಿ. ಮತ್ತು ಇಲ್ಲಿ ಉಜ್ವಲ ಭವಿಷ್ಯ ಮಕ್ಕಳಿಗೂ ಮುಟ್ತೈತಿ. ಮತ್ತು ಈ ಕಲಿಯುಗದಿಂದ ಸಾಕಷ್ಟು ಮಕ್ಕಳು ಇಲ್ಲಿ ಒಂದು ಸಂಸ್ಥೆ ನಮ್ಮಲ್ಲಿ ಹೈಸ್ಕೂಲ್ ಇದ್ದಿದ್ದಿಲ್ಲ, ಅವರೇ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ನಮ್ಮಲ್ಲಿ ಒಂದು ಮಕ್ಕಳಿಗೆ ಭವಿಷ್ಯವನ್ನು ರೂಪಿಸಿಕೊಟ್ಟಾರೆ. ಇದರಿಂದ ಇಲ್ಲಿ ಮಕ್ಕಳು ಕಲಿತು ಒಂದು ಕಾಲೇಜು ರೂಪಕ್ಕೂ ಮೆಟ್ಟಕ್ಕೆ ಹೋಗಿ ಆಮೇಲೆ ದೊಡ್ಡ ದೊಡ್ಡ ನೌಕರಿಯೊಳಗೂ ಇಲ್ಲಿ ಮಿಲ್ಟ್ರಿಯೊಳಗಾಯಿತು, ಆಮೇಲೆ ಬ್ಯಾಂಕಿನೊಳಗಾಯಿತು, ಒಂದು ದೊಡ್ಡ ದೊಡ್ಡ ಉದ್ಯೋಗದೊಳಗದ. ನಾವು ಪ್ರಥಮವಾಗಿ ಆದ್ಯತೆ ನಮ್ಮ ಬಾಲಗಂಗಾಧರ ಸ್ವಾಮಿನ ನೆನೆಸಿ ಈ ಒಂದು ಸಂಸ್ಥೆಯನ್ನು ನಮ್ಮ ಮುಂದಿನ ಒಂದು ಇಲ್ಲಿ ತಮ್ಮದೊಂದು ಕಾಲೇಜನ್ನು ನಮ್ಮ ಇಲ್ಲೊಂದು ಸ್ಥಳೀಯವಾಗಿ ರೂಪಿಸಿಕೊಡ್ಬೇಕಂತಲ್ಲಿ ಅವರಲ್ಲಿ ನಾವು ಮನವಿ ಮಾಡಿ ಕೇಳ್ತೀವಿ. ಈ ಕಾರ್ಯಕ್ರಮದ ಬಗ್ಗೆ ಜಾಣರು ನಮ್ಮೂರಿಗೆ ಗ್ರಾಮೀಣ ಪ್ರದೇಶಕ್ಕೆ ಫಸ್ಟ್ ಮೊಟ್ಟ ಮೊದಲು ಮಾಡಿದ್ದರಿಂದ ಒಂದು ಒಳ್ಳೆ ಕಾರ್ಯಕ್ರಮ ಅನ್ನಿಸ್ತು. ಮತ್ತು ನಾವು ಇಲ್ಲಿ ಪ್ರತಿ ವರ್ಷ ಇದು ಕಾರ್ಯಕ್ರಮ ಹಮ್ಮಿಕೊಳ್ಳೋಕೆ ಜನರಿಗೂ ಉತ್ಸುಕ ತೆಗೆಡ್ತು. ನಾವು ಟಿ ವಿಯಲ್ಲಿ ನೋಡ್ತಿದ್ವಿ ಈ ಕಾರ್ಯಕ್ರಮ ನಿಂತು ಅವ್ರು ಮಾಡೋದು ಆಮೇಲೆ ಸಂಭಾಷಣೆ ಮಾಡೋದು, ಆದರೆ ಇಲ್ಲಿ ನ್ಯಾಷನಲ್ ಆಗಿ ನಾವು ಇಲ್ಲಿ ನೋಡಿದ್ದೆಲ್ಲ ಒಂದು ಒಳ್ಳೆ ಕಾರ್ಯಕ್ರಮ. ಇದು ನಾವು ಪ್ರತಿ ವರ್ಷ ಇಲ್ಲಿ ಮಾಡಲಿ, ನಮ್ಮಲ್ಲಿ ಊರಿನ ಗ್ರಾಮಸ್ಥರು ಹಿರಿಯರು ಆಮೇಲೆ ಎಲ್ಲರದ್ದು ಸಹಕಾರ ಇಲ್ಲಿ ಕೊಡ್ತೀವಿ ಅಂತೇಳಿ ನಾನು ಒಂದು ಎರಡು ಮಾತು ಮುಗಿಸ್ತೀನಿ. ಮಲ್ಲಿಕಾರ್ಜುನ್ ವಸಂತಪ್ಪ ಗಾರ್ಗಿ ಕೂಡಲ್ಗಿ. ಮೊಟ್ಟ ಮೊದಲನೇದಾಗಿ ನಮ್ಮ BGS ಹೈಸ್ಕೂಲ್ ಶಾಲೆಯ ಆವರಣದಲ್ಲಿ ಇಂದು ಹೊಸ ವರ್ಷದ ಜೊತೆಗೆ ಒಂದು ವಿಶಿಷ್ಟ ಕಾರ್ಯಕ್ರಮ ಇದು ನಮ್ಮೂರಿಗೆ, ಚಿನ್ನರ ಜಾನರ ಜಗುಲಿ ಅಂತ. ಅದಕ್ಕೆ ಗುರುಗಳಾಗಿ ನಮ್ಮ ರೆಹಮತ್ ಕಂಚಗಾರ್ ಸರ್ ಅವರು ಗುರುಗಳಾಗಿ ನೇಮಕ ಆಗಿದ್ದು ನಮಗೆ ಒಂದು ನಮ್ಮ ಗ್ರಾಮಕ್ಕೆ ಒಂದು ಮುಕುಟ ಅಂತ ಹೇಳಬೇಕು. ಇದು ನಮ್ಮ BGS ಶಾಲೆಯ ಆರು ವಿದ್ಯಾರ್ಥಿಗಳಿಗೇನು ಇವರು ನಮ್ಮ ಗುರುಗಳು ರೆಡಿ ಮಾಡಿ ಏನು ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಏನು ಭಾಗವಹಿಸುವಂತ ಒಂದು ಧೈರ್ಯವನ್ನ ಅವರಿಗೆ ಒಂದು ನೈಜ ಘಟನೆ ಆಧಾರಿತ ಯಾವುದೇ ಇರಲಿ ಅದು ಸಾಮಾಜಿಕವಾಗಿ ಆನಂತರ ರಾಜಕೀಯವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ಇರಲಿ ಗಂಡು ಹೆಣ್ಣು ಇದರಲ್ಲಿ ಯಾವುದು ಮೇಲು ಅಂತ ಏನು ಚರ್ಚೆಯನ್ನ ಮಾಡಿದ್ರು ಅದರಲ್ಲಿ ತುಂಬಾ ಜ್ಞಾನವನ್ನ ಇದ್ದಂತ ಒಂದಿಷ್ಟು ಮಹನೀಯರು ಬಹಳ ಚೆನ್ನಾಗಿ ನಡೆಸಿಕೊಟ್ರು. ಅದೇ ರೀತಿ ಮಹಿಳೆಯರ ಪರವಾಗಿ ಅವರು ಕೂಡ ಚೆನ್ನಾಗಿ ತಮಗೆ ಎಷ್ಟು ಬಂದಿತ್ತು ಅಷ್ಟು ಜ್ಞಾನವನ್ನು ಅವರು ಎಲ್ಲರಿಗೂ ತಿಳಿಯುವಂತ ಒಂದು ಆಡು ಭಾಷೆಯಲ್ಲಿ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಇದರಿಂದ ನಮಗೆ ನಮ್ಮ ಗ್ರಾಮದ ಜನರಿಗೆ ಒಂದು ಒಳ್ಳೆಯ ಜ್ಞಾನದ ಜೊತೆಗೆ ವಿಶಿಷ್ಟ ಕಾರ್ಯಕ್ರಮ ಅಂತಲೇ ಹೇಳಬೇಕು. ಇದನ್ನು ಬರುವ ವರ್ಷಕ್ಕೆ ಇನ್ನೂ ಉತ್ತಮವಾಗಿ ಮಾಡಲಿ ಅಂತ ನಾನು ಈ ಒಂದು ರೈಟ್ ಕ್ಲಿಕ್ ಚಾನಲ್ ಪರವಾಗಿ ಆಶ್ವಾಸನೆಯನ್ನು ನೀಡ್ತಾ ಇದ್ದೇನೆ. ರಾಚಯ್ಯ ಚಿಕ್ಕಮಠ ಅಂತ ಸರ್ ನನ್ನ ಹೆಸರು. ಚಿಣ್ಣರ ಜಾಣರ ಜಗಲಿ ಕಾರ್ಯಕ್ರಮದಲ್ಲಿ ಪ್ರಗತಿಗೆ ಹೆಣ್ಣು ಶ್ರೇಷ್ಠವೋ ಅಥವಾ ಗಂಡು ಶ್ರೇಷ್ಠವೋ ಅನ್ನೋ ಚರ್ಚೆ ಗ್ರಾಮಸ್ಥರನ್ನ ಹಾಗೆ ಪಾಲಕರ ಗಮನ ಸೆಳೆಯಿತು. ಜಬರ್ದಸ್ತ್, ವಾರೆವಾ, ಹೌದ ಹುಲಿಯಾ ಅಂತ ತಮ್ಮ ಮಕ್ಕಳು ಚರ್ಚೆಯಲ್ಲಿ ಪಾಲ್ಗೊಂಡು ಅವರ ಮಾತು ಕಂಡು ಹೀಗೆ ಎಲ್ಲರೂ ಉದ್ಘರಿಸಿದರು. ಮಕ್ಕಳಲ್ಲಿ ಸಂಸ್ಕಾರ ಮತ್ತು ಬೌದ್ಧಿಕ ಶಕ್ತಿಯನ್ನು ಹೆಚ್ಚುವಂತಹದ್ದು ಅತ್ಯಂತ ಪ್ರಮುಖವಾದ ಪಾತ್ರ. ಈ ದಿಸೆಯಲ್ಲಿ ಏನು ಧಾರವಾಡ ಜಿಲ್ಲೆಯ ಕಲಗೋಡು ತಾಲೂಕಿನ ಕೂಡ್ಲಿಗಿಯಲ್ಲಿ BGS ಶಿಕ್ಷಣ ಸಂಸ್ಥೆಯಿಂದ ಇವತ್ತು ಚಿನ್ನರ ಜಾಣರ ಜಗಳಿ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದು ಸಾಕಷ್ಟು ಜನರ ಒಂದು ಗಮನವನ್ನು ಸೆಳೆಯಲು ಇದು ಹೆಚ್ಚು ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು. ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಇಂತಹ ಕಾರ್ಯಕ್ರಮಗಳು ಕೂಡ ಇನ್ನೂ ಹೆಚ್ಚಾಗಬೇಕಂತ ಈ ಮೂಲಕ ಮಕ್ಕಳಲ್ಲಿ ಇನ್ನಷ್ಟು ಚರ್ಚಾ ಒಂದು ಮನೋಭಾವವನ್ನು ಬೌದ್ಧಿ ಶಕ್ತಿಯನ್ನು ಹೆಚ್ಚು ಒಂದು ಕಾರ್ಯಗಳು ಆಗಬೇಕು ಅನ್ನೋದು ಸಾರ್ವಜನಿಕರ ಆಶಯ. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಬಸವರಾಜ್ ಗಡಾಲ್, ರೈಟ್ ಕ್ಲಿಕ್ ನ್ಯೂಸ್, ಕೂಡ್ಲಿಗಿ.